माता की, भारत माता की, भारत माता की, एल्लारिगू नमस्कार। ಮೋದಲಿಗೆ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಹಾಗೂ ಸುಗ್ಗಿಯ ಹಬ್ಬ ಸಂಕ್ರಾಂತಿಯ ಶುಭಾಶಯಗಳು। ಕರ್ನಾಟಕಕ್ಕೆ ಲೋಕಪ್ರಿಯ ಮುಖ್ಯಮಂತ್ರಿ ರೈತ ಬಂಧು ಶ್ರೀಮಾನ್ ಯಡಿಯೂರಪ್ಪಜಿ, ಕೇಂದ್ರೀಯ ಕ್ಯಾಬಿನೆಟ್ ಕೆ ಮೇರೆ ಸಹಯೋಗಿ ಔರ್ ದೇಶ ಮೇ ಕೃಷಿ ಆಂದೋಲನ ಚಲಾ ರಹೆ ಮೇರೆ ಸಾಥಿ ಶ್ರೀ ನರೇಂದ್ರ ಸಿಂಗ್ ತೋಮರ್ ಜಿ, ಶ್ರೀ ಸದಾನಂದ ಗೌಡ ಜಿ, ಪ್ರಹ್ಲಾದ್ ಜೋಶಿ ಜಿ, ಮಣಿಪುರ ಕೆ ಮುಖ್ಯಮಂತ್ರಿ ಶ್ರೀಮಾನ್ ಎನ್ ಬಿರೇನ್ ಸಿಂಗ್ ಜಿ, ಉತ್ತರಾಖಂಡ್ ಕೆ ಮುಖ್ಯಮಂತ್ರಿ ಶ್ರೀಮಾನ್ ತ್ರಿವೇಂದ್ರ ಸಿಂಗ್ ರಾವತ್ ಜಿ, ಕೇಂದ್ರ ಔರ್ ಕರ್ನಾಟಕ ಸರ್ಕಾರ ಕೆ ಅನ್ಯ ಮಂತ್ರಿಗಣ, ಸಂಸದ್ಗಣ, ವಿಧಾಯಕಗಣ, ದೇಶ ಕೆ ದೂಸರೆ ರಾಜ್ಯೋ ಸೆ ಆಯೆ ಸಭಿ ಪ್ರತಿನಿಧಿಗಣ ಔರ್ ಭಾರಿ ಸಂಖ್ಯಾ ಮೇ ಯಹಾಂ ಜುಟೆ ಮೇರೆ ಕಿಸಾನ್ ಬಂಧು ಭಗಿನಿ। ಇವತ್ತಿನ ಈ ಒಂದು ಕೃಷಿ ಸಮ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಕೃಷಿಕ ಬಂಧುಗಳೇ ಹಾಗೂ ಕೃಷಿಕ ಬಂಧುಗಳೇ ಮತ್ತು ತಮ್ಮೆಲ್ಲರಿಗೂ ಅಭಿನಂದನೆಗಳು। ನಯ ವರ್ಷ ನಯ ದಶಕ ಕಿ ಶುರುವಾತ್ ಮೇ ದೇಶ ಕೆ ಅನ್ನದಾತಾ ಹಮಾರೆ ಕಿಸಾನ್ ಭಾಯಿ ಬಹನೋ ಕೆ ದರ್ಶನ ಹೋನಾ ಮೈ ಸಮಝತಾ ಹೂ ಕಿ ಉಸ್ಕೆ ಬಡಾ ಕೋಯಿ ಸೌಭಾಗ್ಯ ನಹೀಂ ಹೋ ಸಕ್ತಾ। ಮೈ 130 ಕರೋಡ್ ದೇಶವಾಸಿಯೋ ಕಿ ತರಫ ಸೆ ದೇಶ ಕೆ ಹರ್ ಕಿಸಾನ್ ಕೋ 2020 ಕಿ ನಯ ವರ್ಷ ಕಿ ಶುಭಕಾಮನಾಯೆ ದೇತಾ ಹೂ। ದೇಶ ಕೆ ಲಿಯೆ ಅನ್ನ ಉಪಜಾನೆ ವಾಲೆ ಕಿಸಾನೋ ಕಾ ಆಭಾರ ವ್ಯಕ್ತ ಕರ್ತಾ ಹೂ। ಯೆ ಆಪ್ ಕಿಸಾನೋ ಕಾ ಹೀ ಪರಿಶ್ರಮ ಹೈ ಜಿಸ್ಕಿ ವಜಹ ಸೆ ಆಜ್ ಭಾರತ ಮೇ ಅನ್ನ ಉತ್ಪಾದನ್ ರಿಕಾರ್ಡ್ ಸ್ತರ ಪರ ಹೈ। ತಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯವನ್ನ ಕೋರ್ತಾ ಹೊಸ ದಶಕದ ಶುರುವಾತನ್ನ ಇವತ್ತು ಅನ್ನದಾತರ ಮಧ್ಯೆ ಮಾಡ್ತಾ ಇರುವಂತಹದ್ದು ನನಗೆ ಬಹಳಷ್ಟು ನನ್ನ ಸೌಭಾಗ್ಯ ಅಂತ ನಾನು ಭಾವಿಸಿದ್ದೇನೆ। 130 ಕೋಟಿ ದೇಶದ ಜನರ ಪರವಾಗಿ ನಾನು ದೇಶದ ಅನ್ನದಾತರಿಗೆ ಯಾರು ನಮಗೆ ಅನ್ನವನ್ನು ಕೊಡ್ತಾ ಇದ್ದಾರೆ ಅವರಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ। ನಿಮ್ಮ ಪರಿಶ್ರಮದಿಂದ ಇವತ್ತು ಅತ್ಯಂತ ದಾಖಲೆ ಮಟ್ಟದಲ್ಲಿ ಇವತ್ತು ಆಹಾರದ ಉತ್ಪಾದನೆ ಆಗಿದೆ। ದೇಶಕ್ಕೆ ಕೃಷಿ ಕ್ಷೇತ್ರಕ್ಕೂ ಆಗೇ ಬಡಾನೆ ವಾಲೆ ಐಸೆ ಹಿ ಕಿಸಾನ್ ಸಾಥಿಯೋ ಔರ್ ಉನ್ಕೆ ರಾಜ್ಯೋ ಕೋ ಸಮ್ಮಾನಿತ ಕರ್ನೆ ಕಾ ಆಜ್ ಮುಜೆ ಯಹಾಂ ಅವಸರ ಮಿಲಾ ಹೈ। ಕೃಷಿ ಕರ್ಮಣ ಅವಾರ್ಡ್ ಪಾನೆ ವಾಲೆ ಸಭಿ ಕಿಸಾನೋ ಕೋ ಮೈ ಬಹುತ್ ಬಹುತ್ ಬಧಾಯಿ ದೇತಾ ಹೂ, ಉನ್ಕೆ ಪ್ರಯಾಸೋ ಕಿ ಪ್ರಶಂಸಾ ಕರ್ತಾ ಹೂ। ದೇಶದ ಕೃಷಿ ಕ್ಷೇತ್ರವನ್ನು ಮುನ್ನಡೆಸುವುದರಲ್ಲಿ ಇವತ್ತು ಕಿಸಾನ್ ನಮ್ಮ ಬಂಧುಗಳೇನಿದ್ದಾರೆ ಆ ರಾಜ್ಯದ ಎಲ್ಲ ಸಮ್ಮಾನ ಮಾಡುವಂತಹ ಅವಕಾಶ ನನಗೆ ಸಿಕ್ಕಿದೆ। ಕೃಷಿ ಕರ್ಮಣ ಅವಾರ್ಡ್ ಪಡೆದುಕೊಂಡಿರುವಂತಹ ಎಲ್ಲ ಕೃಷಿಕರಿಗೆ
ನಾನು ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ ಮತ್ತು ಅವರ ಪ್ರಯತ್ನವನ್ನ ನಾನು ಶ್ಲಾಘಿಸ್ತೇನೆ. ಆಜ್ ಹಿ ಯಹಾ ತಮಿಳ್ನಾಡು ಔರ್ ಕರ್ನಾಟಕಕ್ಕೆ ಮಛಲಿ ಪಾಲಕೋ ಮಛುವಾರೋ ಡೀಪ್ ಸೀ ಫಿಶಿಂಗ್ ಬೋಟ್ ಔರ್ ಟ್ರಾನ್ಸ್ಪಾಂಡರ್ಸ್ ದಿಯೆ ಗಯೆ ಇಸ್ಕೆ ಲಿಯೆ ಮೈ ಅಪ್ನೆ ಸಭಿ ಮಛುವಾರೆ ಸಾಥಿಯೋ ಕೋ ಭಿ ಬಹುತ್ ಬಹುತ್ ಬಧಾಯಿ ದೇತಾ ಹೂಂ. ಇವತ್ತು ತಮಿಳುನಾಡು ಮತ್ತು ಕರ್ನಾಟಕದ ಮೀನುಗಾರರಿಗೆ ಇವತ್ತು ಆಳ ಸಮುದ್ರದಲ್ಲಿ ಮೀನುಗಾರಿಕೆಯನ್ನ ಮಾಡಲಿಕ್ಕೆ ವಿಶೇಷವಾದಂತಹ ಸಲಕರಣೆಗಳನ್ನ ಕೊಡ್ತಾ ಇದ್ದೇವೆ. ಆ ಕಾರಣಕ್ಕಾಗಿ ನಾನು ಎಲ್ಲ ನಮ್ಮ ಮೀನುಗಾರರಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಸಾಥಿಯೋ ಕೃಷಿ ಕರ್ಮಣ್ ಅವಾರ್ಡ್ ಗೆ ಸಾಥಿ ಆಜ್ ಕರ್ನಾಟಕ ಕಿ ಯೇ ಧರ್ತಿ ಏಕ್ ಔರ್ ಐತಿಹಾಸಿಕ ಉಪಲಬ್ಧಿ ಕಿ ಗವಾಹ ಬನಿ ಹೈ. ಆಜ್ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಕೆ ತಹತ್ 8 ಕರೋಡವೇ ಕಿಸಾನ್ ಸಾಥಿ ಕೆ ಖಾತೆ ಮೇ ಪೈಸಾ ಜಮಾ ಕಿಯಾ ಗಯಾ ಹೈ. ಇತನೆ ಕಮ್ ಸಮಯ ಮೇ ಯೇ ಉಪಲಬ್ಧಿ ಹಾಸಿಲ್ ಕರ್ನಾ ಬಹುತ್ ಬಡಿ ಬಾತ್ ಹೈ. ಇತನಾ ಹಿ ನಹಿ ಆಜ್ ಅಭಿ ಇಸ್ ಕಾರ್ಯಕ್ರಮ ಮೇ ಹಿ ಏಕ್ ಸಾಥ್ ದೇಶ ಕೆ 6 ಕರೋಡ್ ಕಿಸಾನ್ ಪರಿವಾರೋ ಕೆ ಖಾತೆ ಮೇ 12,000 ಕರೋಡ್ ರೂಪಾಯಿ ಜಮಾ ಕರವಾಯ ಗಯೆ ಹೈ. ಕೃಷಿ ಕರ್ಮಣ ಅವಾರ್ಡದ ಜೊತೆ ಜೊತೆಗೆ ಇವತ್ತು ಕರ್ನಾಟಕದ ಈ ಒಂದು ಭೂಮಿಯಿಂದ ಒಂದು ಐತಿಹಾಸಿಕ ಸಾಧನೆಯಾಗಿದೆ, ಅದಕ್ಕೆ ಸಾಕ್ಷಿಯಾಗಿದೆ ಕರ್ನಾಟಕದ ಈ ಭೂಮಿ. ಅದು ಏನು ಅಂದ್ರೆ ಪ್ರಧಾನಮಂತ್ರಿ ಕೃಷಿ ಸಮ್ಮಾನ ನಿಧಿಯ ಒಂದು ಯೋಜನೆಯಲ್ಲಿ 8 ಕೋಟಿ ಕೃಷಿಕರಿಗೆ ಇವತ್ತು ಒಂದೇ ಸಮಯದಲ್ಲಿ ಇವತ್ತು 8 ಕೋಟಿ ಜನರಿಗೆ ಈ ಕೃಷಿ ಸಮ್ಮಾನ ನಿಧಿಯ ದುಡ್ಡು ಇವತ್ತು ಅವರ ಖಾತೆಗೆ ಜಮಾ ಆಗಿದೆ. ಇಷ್ಟು ಕಮ್ಮಿಯ ಸಮಯದಲ್ಲಿ ಇದನ್ನು ಸಾಧಿಸುವುದು ಅದು ಬಹಳ ದೊಡ್ಡ ಮಾತು. ಇಷ್ಟೇ ಅಲ್ಲ, 6 ಕೋಟಿ ಕೃಷಿಕರಿಗೆ 12,000 ಕೋಟಿ ರೂಪಾಯಿ ಇವತ್ತು ಅವರವರ ಖಾತೆಯಲ್ಲಿ ಇವತ್ತು ಜಮಾ ಆಗಿದೆ ಅನ್ನುವಂಥದ್ದನ್ನ. ಸಾಥಿಯೋ ದೇಶ ಮೇ ಏಕ್ ವೋ ದೌರ್ ಭಿ ಥಾ ಜಬ್ ದೇಶ ಮೇ ಗರೀಬ್ ಕೆ ಲಿಯೆ 1 ರೂಪಾಯಿ ಭೇಜಾ ಜಾತಾ ಥಾ ತೋ ಸಿರ್ಫ 15 ಪೈಸೆ ಪಹುಂಚತೆ ಥೇ, ಬಾಕಿ ಕೆ 85 ಪೈಸೆ ಬಿಚೋಲಿಯೆ ಮಾರ್ ಜಾತೆ ಥೇ. ಆಜ್ ಜಿತನೆ ರೂಪಾಯಿ ದಿಲ್ಲಿ ಸೇ ಭೇಜೆ ಜಾ ರಹೆ ಹೈ ಉತ್ತನೆ ಪೂರೆ ಕೆ ಪೂರೆ ಸೀಧೆ ಗರೀಬ್ ಕೆ ಖಾತೆ ಮೇ ಕಿಸಾನ್ ಕೆ ಖಾತೆ ಮೇ ಪಹುಂಚ ರಹೆ ಹೈ. ಮೈ ಕರ್ನಾಟಕ ಸಹಿತ ದೇಶ ಭರ್ ಕಿ ಉನ್ ರಾಜ್ಯ ಸರ್ಕಾರೋ ಕಾ ಬಹುತ್ ಬಹುತ್ ಅಭಿನಂದನ್ ಕರ್ತಾ ಹೂ ಜೋ ಲಾಭಾರ್ಥಿ ಕಿಸಾನೋ ಕಿ ಪಹಚಾನ್ ಕಾ ಕಾಮ್ ತೇಜಿ ಸೇ ಕರ್ ರಹಿ ಹೈ. ಇವತ್ತು ದೇಶದಲ್ಲಿ ಒಂದು ಕಾಲ ಇತ್ತು, ಅದು ಏನು ಅಂತ ಹೇಳಿದ್ರೆ ನಾವು 1 ರೂಪಾಯಿಯನ್ನ ಕೊಟ್ರೆ ಕೇವಲ ಜನರಿಗೆ 15 ಪೈಸೆ ತಲುಪ್ತಾ ಇತ್ತು, ಉಳಿದ 85 ಪೈಸೆ ಮಧ್ಯವರ್ತಿಗಳು ಅದನ್ನು ಹೊಡಿತಾ ಇದ್ರು. ಆದರೆ ಇವತ್ತು ನಾವು ಏನು ದುಡ್ಡನ್ನ ಹಾಕ್ತೇವೆ ದಿಲ್ಲಿಯಿಂದ ಅದು ಪೂರ್ತಿಯಾಗಿ ಅವರ ಅಕೌಂಟ್ನಲ್ಲಿ ಅವರ ಖಾತೆಯಲ್ಲಿ ಜಮಾ ಆಗ್ತದೆ. ನಾನು ಕರ್ನಾಟಕ ಸಹಿತ ದೇಶದ ಬೇರೆ ಬೇರೆ ರಾಜ್ಯಗಳ ಸರ್ಕಾರಕ್ಕೆ ಇಷ್ಟು ಬೇಗ ಈ ಲಾಭಾರ್ಥಿಗಳನ್ನು ಗುರುತಿಸಿ ಕೊಟ್ಟದ್ದಕ್ಕೆ ನಾನು ಅವರಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ. ನಯೇ ವರ್ಷ ಮೇ ಮೈ ಉಮ್ಮೀದ್ ಕರ್ತಾ ಹೂ
कि वो राज्य जो पीएम किसान सम्मान योजना से नहीं जुड़े हैं अब इस साल इस योजना से जरूर जुड़ेंगे। ये योजना इस दल की है, हमारी नहीं है। या इस योजना को लागू करेंगे तो उसको लाभ मिलेगा। इस सोच और तौर तरीके ने देश के लोगों का, खास करके गरीबों का, किसानों का बहुत नुकसान किया है। नानु ಹೊಸ ವರ್ಷದ ಈ ಸಂದರ್ಭದಲ್ಲಿ ನಾನು ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ। ಯಾವ ರಾಜ್ಯಗಳು ಈವರೆಗೆ ಕಿಸಾನ್ ಸಮ್ಮಾನ ಯೋಜನೆಯಲ್ಲಿ ಜೋಡಿಸಿಕೊಂಡಿಲ್ಲ ಆ ಎಲ್ಲ ರಾಜ್ಯಗಳು ಈ ವರ್ಷ ಅದನ್ನ ಈ ಯೋಜನೆಯಲ್ಲಿ ಜೋಡಿಸಿಕೊಳ್ತವೆ ಅನ್ನುವಂತ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ। ಈ ಯೋಜನೆ ಯಾವುದೇ ಒಂದು ಯೋಜನೆ ಈ ಪಕ್ಷದ್ದು ಆ ಪಕ್ಷದ್ದು ಈ ಯೋಜನೆಯಿಂದ ಆ ಪಕ್ಷಕ್ಕೆ ಲಾಭ ಆಗ್ತದೆ ಈ ಪಕ್ಷಕ್ಕೆ ಲಾಭ ಆಗ್ತದೆ ಅನ್ನುವಂತ ಧೋರಣೆ ನಮಗೆ ಬಹಳಷ್ಟು ಹಾನಿಯನ್ನು ಉಂಟು ಮಾಡಿದೆ ಅನ್ನುವಂಥದ್ದು। ದೇಶ ಕೆ ಕಿಸಾನೋ ಕೋ ಭಿ ಇಸ್ ತರಹ ಕಿ ರಾಜನೀತಿ ನೇ ಕಭೀ ಮಜಬೂತ್ ನಹೀ ಬನ್ನೆ ದಿಯಾ। ಆಪ್ಕಿ ಆವಶ್ಯಕತಾಓಂ, ಆಪ್ಕಿ ಚಿಂತಾಓಂ, ಆಪ್ಕಿ ಜರೂರತೋ ಕೋ ಸಮಝಾ, ಹಮಾರಿ ಸರ್ಕಾರ ನೇ ಉಸ್ಕೋ ಸಮಝ ಕರ್ಕೆ ಯೋಜನಾಓಂ ಕೋ ಲಾಗೂ ಕರ್ನೆ ಕಾ ಪ್ರಯಾಸ ಕಿಯಾ। ಹಮನೆ ಕೃಷಿ ಕೋ ಟುಕಡೋ ಟುಕಡೋ ಮೇ ನಹೀ ಪೂರಿ ಸಮಗ್ರತಾ ಸೆ ದೇಖಾ ಔರ್ ಇಸ್ ಸೆಕ್ಟರ್ ಸೆ ಜುಡಿ ಚುನೌತಿಯೋಂ ಕೆ ಲಿಯೆ ಮಿಲ್ ಕರ್ಕೆ ಪ್ರಯಾಸ ಕಿಯಾ। ದೇಶದ ರೈತರಿಗೂ ಕೂಡ ಈ ತರದ ರಾಜನೀತಿಯಿಂದ ಎಂದೂ ಅವರು ಬಲಗೊಳ್ಳೋದಿಲ್ಲ। ನಿಮ್ಮ ಅವಶ್ಯಕತೆ, ನಿಮ್ಮ ಚಿಂತೆಗಳು, ನಿಮ್ಮ ಜರೂರತೆಗಳನ್ನು ನಮ್ಮ ಸರ್ಕಾರ ಅರ್ಥ ಮಾಡಿಕೊಂಡಿದೆ। ನಮ್ಮ ಸರ್ಕಾರ ಕೃಷಿಯ ಸಮಸ್ಯೆಯನ್ನು ತುಂಡು ತುಂಡಾಗಿ ಭಾಗ ಭಾಗವಾಗಿ ನೋಡಲಾರದೆ ಇದನ್ನು ಸಮಗ್ರವಾಗಿ ನೋಡಿ ಅದರ ಒಂದು ಸರಿಪಡಿಸುವಂತಹ ಪ್ರಯತ್ನವನ್ನು ನಾವು ಮಾಡಿದ್ದೇವೆ। ಸಾಥಿಯೋ, ದಶಕೋ ಸೇ ಲಟ್ಕಿ ಸೈಕಡೋ ಸಿಂಚಾಯಿ ಪರಿಯೋಜನೆ ಹೋ, ಫಸಲ್ ಬಿಮಾ ಸೆ ಜುಡೆ ನಿಯಮೋ ಮೇ ಬದಲಾವ್ ಹೋ, ಸಾಯಿಲ್ ಹೆಲ್ತ್ ಕಾರ್ಡ್ ಹೋ, ಯಾ ಫಿರ್ ಯೂರಿಯಾ ಕಿ ಶತ ಪ್ರತಿಶತ ನಿಮ್ ಕೋಟಿಂಗ್, ಹಮನೆ ಹಮೇಶಾ ಕಿಸಾನೋ ಕೆ ಹಿತೋ ಕೋ ಪ್ರಾಥಮಿಕತಾ ದಿ। ಕೈ ಬರ್ಸೋ ಸೆ ಕಿಸಾನ್ ಮಾಂಗ್ ಕರ್ ರಹೆ ಥೆ ಕಿ ಎಂಎಸ್ಪಿ ಲಾಗತ್ ಕಾ ಡೇಢ್ ಗುಣಾ ತಕ್ ಬಡಾಯಿ ಜಾಯ್। ಯೆ ಐತಿಹಾಸಿಕ ಫೈಸಲಾ ಭಿ ಹಮಾರಿ ಹಿ ಸರ್ಕಾರ ನೆ ಲಿಯಾ। ದಶಕಗಳಿಂದ ನೆನಗಿದ್ದು ಬಂತ ನೀರಾವರಿ ಯೋಜನೆಗಳಿರಬಹುದು, ಫಸಲ್ ಬಿಮಾ ಯೋಜನೆಯ ನಿಯಮದಲ್ಲಿ ಬದಲಾವಣೆ ಇರಬಹುದು, ಮಣ್ಣು ಪರೀಕ್ಷಾ ಕಾರ್ಡ್ ಇರಬಹುದು, 100% ಬೇವು ಲೇಪಿತ ಯೂರಿಯಾ ಇರಬಹುದು, ಈ ಎಲ್ಲ ಈ ಕೃಷಿಕರಿಗೆ ಸಂಬಂಧಿಸಿದಂತ ಈ ಯೋಜನೆಗಳನ್ನು ನಾವು ಆದ್ಯತೆಯನ್ನು ಕೊಟ್ಟಿದ್ದೇವೆ। ಬಹಳ ವರ್ಷಗಳಿಂದ ಒಂದು ಬೇಡಿಕೆ ಇತ್ತು, ಆ ಬೇಡಿಕೆ ಏನು ಅಂದ್ರೆ ಎಂಎಸ್ಪಿ 1.5 ಪಟ್ಟು ಏನು ನಮಗೆ ಬೆಲೆ ತಾಗ್ತದೆ ಅದರ 1.5 ಪಟ್ಟು ನಮಗೆ ಸಿಗಬೇಕು ಎಂಎಸ್ಪಿ ಅನ್ನುವಂಥದ್ದು, ಅದನ್ನು ಕೂಡ ನಾವು ಜಾರಿಯನ್ನ ಮಾಡಿದ್ದೇವೆ। ಭಾಯಿಯೋರ್ ಬಹನೋ, ಆಪ್ಕಿ ವರ್ತಮಾನ್ ಜರುರತೋ ಕಾ ಸಮಾಧಾನ ಕರ್ನೆಗೆ ಸಾಥ್ ಹೀ ಹಮಾರಾ ಧ್ಯಾನ್ ಭವಿಷ್ಯ ಕಿ ಅವಶ್ಯಕತಾಓಂ ಪರ್ ಭಿ ಹೈ। ಕಿಸಾನೋ ಕೋ ಅನಾಜ ಭಂಡಾರಣ, ಫಲ್ ಫೂಲ್ और सब्जियों के भंडारण की दिक्कत ना हो इसके लिए देश भर में कोल्ड स्टोरेज की क्षमता बढ़ाई जा रही है। किसान अपनी फसल देश के किसी भी हिस्से की इलेक्ट्रॉनिक मंडी में बेच सके इसके लिए ई नाम नेटवर्क का विस्तार किया जा रहा है। ये वो तो
ಕೇವಲ ಇವತ್ತಿನ ಸಮಸ್ಯೆಯನ್ನ ಸಮಾಧಾನ ಮಾಡೋದಲ್ಲ, ಆದರೆ ಭವಿಷ್ಯದ ಸಮಸ್ಯೆಯನ್ನು ಕೂಡ ಪರಿಹಾರ ಮಾಡಲಿಕ್ಕೆ ನಾವು ಗಮನವನ್ನ ಹರಿಸಿದ್ದೇವೆ. ಇವತ್ತು ಕಿಸಾನ್ ಭಂಡಾರ್ ಅಂದರೆ ಸಂಗ್ರಹಣೆ ಸ್ಟೋರೇಜ್ ಕೆಪಾಸಿಟಿ, ನಮ್ಮ ತರಕಾರಿ ಹೂವು ಇತ್ಯಾದಿಗಳ ಸಂಗ್ರಹಣೆಗೆ ಕೋಲ್ಡ್ ಸ್ಟೋರೇಜು, ಈ ಎಲ್ಲ ಕ್ಷಮತೆಯನ್ನು ಹೆಚ್ಚಿಸಲಿಕ್ಕೆ ನಾವು ಯೋಜನೆಯನ್ನು ಮಾಡಿದ್ದೇವೆ. ಇವತ್ತು ದೇಶದ ಕಿಸಾನ್ ನಮ್ಮ ಕೃಷಿಕ ದೇಶದ ಯಾವುದೇ ಭಾಗದಲ್ಲಿ ತನ್ನ ಉತ್ಪನ್ನವನ್ನು ಮಾರಾಟ ಮಾಡಲಿಕ್ಕೆ ಇನಾಮ್ ನೆಟ್ವರ್ಕ್ ಕೂಡ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಸಾಥಿಯೋ, ಕಿಸಾನೋ ಕೋ ಅಪ್ಪನೆ ಪಶುವೋ ಕಿ ಬಿಮಾರಿಯೋ ಪರ್ ಉನ್ಕೆ ಇಲಾಜ್ ಪರ್ ಕಮ್ ಸೆ ಕಮ್ ಖರ್ಚ್ ಕರ್ನಾ ಪಡೆ ಇಸ್ಕೆ ಲಿಯೇ ಫೂಟ್ ಅಂಡ್ ಮೌತ್ ಡಿಸೀಸ್ ಸೆ ನಿಪಟ್ನೆ ಕೆ ಲಿಯೇ ರಾಷ್ಟ್ರೀಯ ಸ್ತರ್ ಪರ್ ಟೀಕಾಕರಣ ಅಭಿಯಾನ ಶುರು ಕಿಯಾ ಗಯಾ ಹೈ. ಕಿಸಾನ್ ಅಪ್ನೆ ಖೇತ್ ಮೇ ಹಿ ಸೌರ ಊರ್ಜಾ ಪೈದಾ ಕರ್ಕೆ ಉಸೆ ನ್ಯಾಷನಲ್ ಗ್ರಿಡ್ ಮೇ ಬೇಚ ಸಕೆ ಇಸ್ಕೆ ಲಿಯೇ ಪಿಎಂ ಕುಸುಮ್ ಯೋಜನಾ ಶುರು ಕಿ ಗಯಿ ಹೈ. ಅನ್ನದಾತ ಊರ್ಜಾ ದಾತಾ ಬನೆ ಉಸ್ ದಿಶಾ ಮೇ ಹಮ್ನೆ ಅಹಮ್ ಕದಮ್ ಉಠಾಯೆ ಹೈ. ಇವತ್ತು ನಮ್ಮ ಪಶುಗಳಿಗೆ ಎತ್ತು ದನ ಕರುಗಳಿಗೆ ಅವರಿಗೆ ಅವುಗಳಿಗೆ ಅನಾರೋಗ್ಯವಾದಾಗ ವಿಶೇಷವಾಗಿ ಬಾಯಿ ಮತ್ತು ಕಾಲು ರೋಗಕ್ಕೆ ಫುಟ್ ಅಂಡ್ ಮೌತ್ ಡಿಸೀಸ್ಗೆ ಇವತ್ತೇನು ಲಸಿಕಾಕರಣ ಕಾರ್ಯಕ್ರಮವನ್ನು ಮಾಡುವುದರ ಮೂಲಕ ಅದರ ಮೇಲೆ ಅತ್ಯಂತ ಕಡಿಮೆ ಖರ್ಚು ಮಾಡುವಂತಹ ವ್ಯವಸ್ಥೆಯನ್ನ ನಾವು ಮಾಡಿದ್ದೇವೆ. ಅದೇ ರೀತಿ ತಮ್ಮ ಹೊಲದಲ್ಲಿ ತಮ್ಮ ಭೂಮಿಯಲ್ಲಿ ಸೋಲಾರ್ ಎನರ್ಜಿಯನ್ನ ಸೋಲಾರ್ ಕರೆಂಟ್ ಅನ್ನು ಉತ್ಪಾದನೆ ಮಾಡುವುದರ ಮೂಲಕ ಪಿಎಂ ಕುಸಾಮ್ ಯೋಜನಾ ಮೂಲಕ ಅದನ್ನು ಖರೀದಿ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಸಾಥಿಯೋ, ಭಾರತ್ ಕಿ ಅರ್ಥವ್ಯವಸ್ಥಾ ಕೋ 5 trillion dollar ತಕ್ ಪಹಂಚಾನೆ ಮೇ ದೇಶ ಕೆ ಅಗ್ರಿಕಲ್ಚರ್ ಸೆಕ್ಟರ್ ಕಿ ಬಹುತ್ ಬಡಿ ಭೂಮಿಕಾ ಹೈ. ಇಸ್ಕೆ ಲಿಯೇ ಹಮಾರಿ ಸರ್ಕಾರ ಕ್ಯಾಶ್ ಕ್ರಾಪ್ ಆರ್ ಎಕ್ಸ್ಪೋರ್ಟ್ ಕೇಂದ್ರಿತ ಕೃಷಿ ವ್ಯವಸ್ಥಾ ತಯಾರ್ ಕರ್ನೆ ಪರ್ ಜೋರ್ ದೇ ರಹಿ ಹೈ. ದೇಶದ ಆರ್ಥಿಕತೆಯನ್ನ 5 trillion dollar ಮಾಡುವುದರಲ್ಲಿ ನಮ್ಮ ರೈತರ ಒಂದು ಪಾಲು ಬಹಳ ಮಹತ್ವದಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಸರ್ಕಾರ ವಾಣಿಜ್ಯ ಬೆಳೆ ಮತ್ತು ರಫ್ತಿಗೆ ಒಂದು ರಫ್ತು ವ್ಯವಸ್ಥೆಯನ್ನ ಕೃಷಿ ಕೇಂದ್ರಿತ ವ್ಯವಸ್ಥೆಯನ್ನ ನಾವು ಮಾಡ್ತಾ ಇದ್ದೇವೆ. ಜಬ್ ಕೃಷಿ ಉತ್ಪಾದೋ ಕಿ ನಿರ್ಯಾತ್ ಕಿ ಬಾತ್ ಆತಿ ಹೈ ತೋ ಇಸ್ಮೇ ಪುರಾತನ ಕಾಲ ಸೆ ಹಿ ದಕ್ಷಿಣ ಭಾರತ ಕಾ ಸೌಥ್ ಇಂಡಿಯಾ ಕಾ ಅಹಮ್ ರೋಲ್ ರಹಾ ಹೈ. ಇಸ್ಕಾ ಕಾರಣ ಏಕ್ ತೋ ಯಹಾ ಕಾ ಮೌಸಮ್ ಯಹಾ ಕಿ ಮಿಟ್ಟಿ ಹೈ ಔರ್ ದೂಸರಾ ಸಮಂದರ್ ಕೆ ರಾಸ್ತೆ ವಿಶ್ವ ಸೆ ಆಸಾನ್ ಕನೆಕ್ಟಿವಿಟಿ. ಸೌಥ್ ಇಂಡಿಯಾ ಕಿ ಇಸಿ ತಾಕತ್ ಕೋ ಹಮ್ ನ್ಯೂ ಇಂಡಿಯಾ ಕೆ ಆಗ್ರೋ ಎಕ್ಸ್ಪೋರ್ಟ್ ಕಿ ಭೀ ಶಕ್ತಿ ಬನಾನಾ ಚಾಹತೆ ಹೈ. ರಫ್ತು ಮಾಡುವುದರಲ್ಲಿ ದಕ್ಷಿಣ ಭಾರತದ ಬಹಳ ಹಳೆ ಕಾಲದಿಂದ ದಕ್ಷಿಣ ಭಾರತದ ಒಂದು ಮಹತ್ವದ ಭೂಮಿಕೆ ಇದೆ. ಇದಕ್ಕೆ ಕಾರಣ ಅಂತಂದ್ರೆ ಒಂದು ಇಲ್ಲಿನ ಹವಾಮಾನ, ಇಲ್ಲಿನ ಮಣ್ಣು, ಇದರ ಜೊತೆಗೆ ಸಮುದ್ರ ಸಮೀಪ ಇರುವಂತಹ ಸಮುದ್ರದ ವ್ಯವಸ್ಥೆ, ಇದರ ಎಲ್ಲವನ್ನು ಕಾರಣದಿಂದ ಆಗಿದೆ. ಈ ದಕ್ಷಿಣ ಭಾರತದ ಈ ಒಂದು ಶಕ್ತಿಯನ್ನ ನಾವು ಹೊಸ ಭಾರತದ ನ್ಯೂ ಇಂಡಿಯಾದ ರಫ್ತು ವ್ಯವಸ್ಥೆಯಲ್ಲಿ ಇದನ್ನ ನಾವು ತೆಗೆದುಕೊಳ್ತೇವೆ, ಇದನ್ನ ನಾವು ತೆಗೆದುಕೊಳ್ಳಲಿಕ್ಕೆ ಬಯಸ್ತೇವೆ. ಭಾಯಿಯೋ ಬಹನೋ, ಕರ್ನಾಟಕ ಹೋ, ಕೇರಳ ಹೋ, ಆಂಧ್ರ ಹೋ, ತೆಲಂಗಾಣ ಹೋ, ತಮಿಳುನಾಡು ಹೋ, ಯಹಾ ಹಾರ್ಟಿಕಲ್ಚರ್ ಆರ್ ಮಸಾಲೋ ಸೆ ಜುಡೆ ಪ್ರೊಡಕ್ಟ್ಸ್ ಕಿ ಪ್ರೊಸೆಸಿಂಗ್ ಆರ್ ಎಕ್ಸ್ಪೋರ್ಟ್ ಕಿ ವ್ಯಾಪಕ ಸಂಭಾವನೆ. ಯಹಿ ಕಾರಣ ಹೈ ಕಿ ಅಗ್ರಿಕಲ್ಚರ್ ಅಂಡ್ ಪ್ರೊಸೆಸ್ ಪ್ರೊಡಕ್ಟ್ಸ್
ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿಗೆ ಮಾಧ್ಯಮ ವಿಶೇಷ ಆಕ್ಷನ್ ಪ್ಲಾನ್ ಬನ್ನೇ ಜಾ ಲಾಭ ಕರ್ನಾಟಕಕ್ಕೂ ರಾಜ್ಯಕ್ಕೂ ಕರ್ನಾಟಕ ಕೇರಳ ಆಂಧ್ರ ತೆಲಂಗಾಣ ತಮಿಳುನಾಡು ಇದರಲ್ಲಿ ಹಾರ್ಟಿಕಲ್ಚರಲ್ ಮತ್ತು ಎಕ್ಸ್ಪೋರ್ಟ್ ಪ್ರೊಸೆಸಿಂಗ್ ಯೂನಿಟ್ ಇದರದ್ದು ಒಂದು ವ್ಯಾಪಕ ಸಾಧ್ಯತೆಗಳಿದೆ. ಇದರದ್ದು ಇದರ ಕಾರಣದಿಂದಾಗಿ ಅಗ್ರಿಕಲ್ಚರಲ್ ಅಂಡ್ ಪ್ರೊಸೆಸ್ ಪ್ರೊಡಕ್ಟ್ಸ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿಯ ಮೂಲಕ ವಿಶೇಷವಾದಂಥ ಒಂದು ಯೋಜನೆಯನ್ನ ನಾವು ಜಾರಿಯನ್ನ ಮಾಡ್ತಾ ಇದ್ದೇವೆ. ಇದರ ಲಾಭ ಕರ್ನಾಟಕಕ್ಕೂ ಮುಟ್ಟತ್ತೆ. ಸರ್ಕಾರದವರ ಬೆಳಗಾವ್ ಆರ್ ಮೈಸೂರ್ ಕೆ ಅನಾರ್ ಚಿಕ್ಕ ಬಲ್ಲಾಪುರ ಆರ್ ಬೆಂಗಳೂರು ಕಾ ಗುಲಾಬಿ ಪ್ಯಾಜ್ ಚಿಕ್ಕಮಂಗಳೂರು ಕೊಡಗು ಆರ್ ಹಾಸನ್ ಕಿ ಕಾಫಿ ಲಾಲ್ ಮಿರ್ಚ ಇನ್ಕೋ ಬಡಾವಾ ದೇನೆಕ್ಕೆ ಲಿಯೆ ವಿಶೇಷ ಕ್ಲಸ್ಟರ್ ಕಿ ಪಹಚಾನ್ ಕಿ ಗೈ ಹೈ. ಹಮಾರಾ ಪ್ರಯಾಸ ಹೈ ಕಿ ಹರ್ ಬ್ಲಾಕ್ ಹರ್ ಜಿಲ್ಲೆ ಕೆ ವಿಶೇಷ ಪ್ರಾಡಕ್ಟ್ ಕಿ ಪಹಚಾನ್ ಕರ್ಕೆ ಉಸ್ಕಿ ವ್ಯಾಲ್ಯೂ ಅಡಿಷನ್ ಆರ್ ಎಕ್ಸ್ಪೋರ್ಟ್ ಸೆ ಜುಡಿ ಸುವಿಧಾಯೆ ವಹಾ ವಿಕಸಿತ್ ಕಿ ಜಾಯೆ. ಸರ್ಕಾರ ಇವತ್ತು ಬೆಳಗಾಂ ಮೈಸೂರದ ದಾಳಂಬರಿ ಇರಬಹುದು, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರದ ಗುಲಾಬಿಯ ಈರುಳ್ಳಿ ಇರಬಹುದು, ಚಿಕ್ಕಮಗಳೂರದ ಕಾಫಿ ಇರಬಹುದು, ಚಿಕ್ಕಮಗಳೂರು ಮತ್ತು ಕೊಡಗುದ ಕಾಫಿ ಇರಬಹುದು, ಮತ್ತು ಒಣಮೆಣಸಿನಕಾಯಿ ಈ ಮೆಣಸಿನಕಾಯಿ ಇದರ ಒಂದು ಕ್ಲಸ್ಟರ್ ಅನ್ನ ನಾವು ಮಾಡ್ತಾ ಇದ್ದೇವೆ, ಮಾಡುವ ಅವಶ್ಯಕತೆ ಇದೆ. ಮತ್ತು ನಮ್ಮ ಈ ಒಂದು ಕ್ಲಸ್ಟರ್ನ ನಿರ್ಮಾಣ ಮಾಡುವಂತಹ ಒಂದು ಯೋಜನೆ ಕೂಡ ನಮ್ಮ ಯೋಜನೆಯಲ್ಲಿ ಇದೆ. ಸಾಥಿಯೋ, ಹಮಾರಿ ಸರ್ಕಾರ ಕೆ ಪ್ರಯಾಸೋ ಕೆ ಕಾರಣ ಭಾರತ ದ್ವಾರ ಮಸಾಲೋ ಕೆ ಉತ್ಪಾದನ್ ಆನ್ ನಿರ್ಯಾತ್ ದೋನೋ ಮೇ ಕಾಫಿ ಬಡೋತ್ರಿ ಹುಯಿ ಹೈ. ಭಾರತ ಮೇ ಮಸಾಲಾ ಉತ್ಪಾದನ್ 25 ಲಾಖ ಟನ್ ಸೆ ಅಧಿಕ ಬಡಾ ಹೈ ತೋ ಎಕ್ಸ್ಪೋರ್ಟ್ ಬಿ ಕರೀಬ್ 15,000 ಕರೋಡ್ ಸೆ ಬದಕರ್ ಲಗಭಗ 19,000 ಕರೋಡ್ ರೂಪಾಯಿ ತಕ್ ಪಹುಂಚ ಚುಕಾ ಹೈ. ನಮ್ಮ ಸರ್ಕಾರದ ವಿಶೇಷ ಪ್ರಯತ್ನದಿಂದಾಗಿ ಸಾಂಬಾರು ಪದಾರ್ಥಗಳ ಉತ್ಪಾದನೆ ಮತ್ತು ಅದರ ರಫ್ತಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಳವಾಗಿದೆ. ಭಾರತದ ಈ ಒಂದು ಸಾಂಬಾರು ಪದಾರ್ಥದಲ್ಲಿ 25 ಲಕ್ಷ ಟನ್ನದ ಅಧಿಕ ಉತ್ಪನ್ನ ಆದರೆ ಇದರ ಒಂದು 15,000 ಕೋಟಿಯಿಂದ ಇದರ ಒಂದು ರಫ್ತು 15,000 ಕೋಟಿಯಿಂದ 19,000 ಕೋಟಿಗೆ ಜಾಸ್ತಿ ಆಗಿದೆ. ಮಸಾಲೋ ಮೇ ಮೇ ಬಿ ಅಗರ್ ಹಮ್ ಹಲ್ದಿ ಕಿ ಬಾತ್ ಕರೆ ತೋ ಸರ್ಕಾರ ಕೆ ಪ್ರಯಾಸೋ ಸೆ ಬೀತೆ 5 ವರ್ಷೋ ಮೇ ಹಲ್ದಿ ಕಿ ನಿರ್ಯಾತ್ ಮೇ ಬಹುತ್ ಬಢೋತ್ರಿ ಹುಯಿ ಹೈ. ಸರ್ಕಾರ ಹಲ್ದಿ ಕೆ ನಯೆ ಔರ್ ಉನ್ನತ ಬೀಜೋ ಕೋ ಲೇಕರ್ ರಿಸರ್ಚ್ ಕೋ ಬಡಾವಾ ದೇ ರಹಿ ಹೈ. ತೆಲಂಗಾಣ ಹಲ್ದಿ ಕಾ ಹಬ್ ಬನ್ಕರ್ ಉಭರಾ ಹೈ, ಲೇಕಿನ್ ಕರ್ನಾಟಕ ಸಹಿತ ಬಾಕಿ ರಾಜ್ಯೋ ಮೇ ಬಿ ಹಮ್ ಹಲ್ದಿ ಉತ್ಪಾದನ್ ಕೋ ಗತಿ ದೇ ರಹೆ ಹೈ. ನಾವು ಸಾಂಬಾರು ಪದಾರ್ಥದ್ದೇ ಮಾತನಾಡೋದ್ರ ಜೊತೆಗೆ ಅರಿಶಿಣದ ಬಗ್ಗೆ ಮಾತನಾಡಿದರೆ ಕಳೆದ 5 ವರ್ಷಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅರಿಶಿಣದ ಉತ್ಪಾದನೆ ನಮ್ಮ ದೇಶದಲ್ಲಿ ಜಾಸ್ತಿ ಆಗಿದೆ. ಸರ್ಕಾರ ಈ ಅರಿಶಿಣದ ರಿಸರ್ಚ್ ಇದರ ಬಗ್ಗೆ ವಿಶೇಷವಾದಂತಹ ಒಂದು ರಿಸರ್ಚ್ ವ್ಯವಸ್ಥೆಯನ್ನು ಕೂಡ ನಾವು ಇದಕ್ಕೆ ಒಂದು ಬಲವರ್ಧನೆಯನ್ನು ಮಾಡುವಂತ ಕೆಲಸವನ್ನ ಮಾಡಿದ್ದೇವೆ. ತೆಲಂಗಾಣ ಇಸ್ ತರಫ್ ಶಾಯದ್ ಸುನಾಯಿ ನೀ ದೇತಾ ಹೈ, ಯಹಾ ಇನ್ ಲೋಗೋ ಸುನಾಯಿ ನೀ ದೇತಾ ಹೈ. ಇಸ್ ಕಾರ್ನರ್ ಮೇ ಜೋ ವ್ಯವಸ್ಥಾ ದೇಖ್ತೇ ಹೈ ಜರಾ ದೇಖೆ, ಈ ಕಡೆ ಕೂತಿರೋ ಈ ಕಡೆ ಸುನಾಯಿ ನೀ ದೇತಾ ಹೈ. ವೋ ಚಿಂತಾ ಕರ್ ರಹೆ ಹೈ, ಆಪ್ಕಿ ಕಠಿನಾಯಿಯಾ ಮುಜೆ ಸಮಜ್ ಆ ಗಯಿ. ತೆಲಂಗಾಣ ಇವತ್ತು ಅರಿಶಿಣದ ಕೇಂದ್ರವಾಗಿದೆ, ಕರ್ನಾಟಕದಲ್ಲಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಅರಿಶಿಣ ಉತ್ಪಾದನಾ
ಅರಿಶಿಣದ ಉತ್ಪಾದನೆ ಬಹಳ ವೇಗವಾಗಿ ಬೆಳೆಯುತ್ತಿದೆ. ಭಾಯಿಯವರ ಬಹನೋ, ಸೌತ್ ಇಂಡಿಯಾ ಮೇ ನಾರಿಯಲ್, ಕಾಜು, ಕಾಫಿ ಆರ್ ರಬರ್ ಕಿ ಖೇತಿ ಭೀ ಬರ್ಸೋ ಸೇ ಫಲ್ ಫೂಲ್ ರಹಿ ಹೈ. ದೇಶ ಔರ್ ದುನಿಯಾ ಮೇ ನಾರಿಯಲ್ ಕಿ ಡಿಮಾಂಡ್ ಕೋ ದೇಖ್ತೆ ಹುಯೆ ಸರ್ಕಾರ ಅನ್ಯ ಬಾತೋ ಕೆ ಸಾಥ್ ಇಸ್ಕಾ ಭೀ ಧ್ಯಾನ್ ರಖ ರಹಿ ಹೈ ಕಿ ನಾರಿಯಲ್ ಸೇ ಜುಡೆ ಕಿಸಾನೋ ಕೋ ಉಚಿತ್ ದಾಮ್ ಮಿಲೆ. ಇಸ್ಕೆ ಲಿಯೆ ನಾರಿಯಲ್ ಕಿಸಾನೋ ಸೇ ಜುಡೆ ಸಂಘ ಬನಾಯೆ ಗಯೆ ಹೈ, ಸೊಸೈಟಿ ಬನಾಯಿ ಜಾ ರಹಿ ಹೈ. ಮುಜೆ ಬತಾಯಾ ಗಯಾ ಹೈ ಕಿ ಯಹಾಂ ಕರ್ನಾಟಕ ಮೇ ಹಿ ನಾರಿಯಲ್ ಕಿಸಾನೋ ಸೇ ಜುಡಿ ಐಸಿ ಕರೀಬ್ 550 ಸಂಸ್ಥಾಯೆ ಬನಾಯಿ ಜಾ ಚುಕಿ ಹೈ. ದಕ್ಷಿಣ ಭಾರತದಲ್ಲಿ ಕಾಫಿ, ತೆಂಗು, ಕಾಫಿ ಮತ್ತು ಗೋಡಂಬಿ ದೊಡ್ಡ ಪ್ರಮಾಣದಲ್ಲಿ ಇದರ ಬೆಳೆಯನ್ನ ತಾವು ಬೆಳಿತೀರಿ. ಇವತ್ತು ತೆಂಗಿನ ಒಂದು ಬೇಡಿಕೆಯನ್ನ ಗಮನದಲ್ಲಿಟ್ಟುಕೊಂಡು ಇತರ ವಸ್ತುಗಳ ಬೆಲೆ ಜೊತೆಗೆ ಇದರ ಜೊತೆಗೇನೆ ಇದರ ಒಂದು ತೆಂಗಿನ ಒಂದು ಬೆಳೆಗೂ ಕೂಡ ಉತ್ತಮವಾದಂತಹ ಬೆಳೆ ಸಿಗಬೇಕು. 550 ಹೆಚ್ಚು ಸೊಸೈಟಿಗಳು, ಸಂಘಗಳು ಸ್ಥಾಪನೆಯಾಗಿದ್ದಾವೆ ಅನ್ನೋದನ್ನ ನನಗೆ ತಿಳಿಸಿದ್ದಾರೆ. ಇದರ ಒಂದು 500-550 ಹೆಚ್ಚು ಸಂಸ್ಥೆಗಳು ಇದರಲ್ಲಿ ಇದಾವೆ. ಇದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೋತೇವೆ. ತೆಂಗು ಬೆಳೆಗಾರರು ಕೂಡ ಉಳಿದ ವಸ್ತುಗಳ ಜೊತೆಗೆ ಅವರಿಗೆ ಯೋಗ್ಯವಾದ ಬೆಲೆ ಸಿಗಬೇಕು. ಸಾಥಿಯೋ, ಹಮಾರೆ ಯಹಾಂ ಕಾಜು ಕೆ ಬಾಗಾನೋ ಕೆ ವಿಸ್ತಾರ ಕಿ ಭರ್ಪೂರ್ ಸಂಭಾವನೆ. ಸರ್ಕಾರ ಕಾ ಪ್ರಯಾಸ ಹೈ ಕಿ ಕಾಜು ಕೆ ಉತ್ತಮ ಗುಣವತ್ತಾ ವಾಲೆ ಪ್ಲಾಂಟ್ ಕಿಸಾನ್ ಬಾಗವಾನ್ ಬಹನ್ ಭಾಯಿಯೋ ಕೋ ಉಪಲಬ್ಧ ಕರಾಯ ಜಾಯ್. ಇಲ್ಲಿ ಗೋಡಂಬಿ, ಹೆಚ್ಚು ಹೆಚ್ಚು ಗೋಡಂಬಿ ಬೆಳಿಲಿಕ್ಕೆ ಕೂಡ ಬಹಳಷ್ಟು ದೊಡ್ಡ ಅವಕಾಶ ಇದೆ. ಹಾಗಾಗಿ ಸರ್ಕಾರದ ಪ್ರಯತ್ನ ಇದೆ, ಒಳ್ಳೊಳ್ಳೆಯ ಸಸಿಗಳು, ಪ್ಲಾಂಟ್ಗಳು ನಮ್ಮ ರೈತರಿಗೆ ಸಿಗಬೇಕು ಅನ್ನುವ ದೃಷ್ಟಿಯಿಂದ ನಮ್ಮ ಸಂಪೂರ್ಣವಾದಂತಹ ಪ್ರಯತ್ನ ಇದೆ ಅವರಿಗೆ ಇದು ಸಿಗಬೇಕು ಅನ್ನೋ ದೃಷ್ಟಿಯಿಂದ. ಇಸಿ ತರ ರಬರ್ ಉತ್ಪಾದನೆ ಕ್ಷೇತ್ರ ಕೋ ಬಡಾನೆಗೆ ಲಿಯೆ ಭೀ ಬಡೇ ಸ್ತರ ಪರ್ ಪ್ರಯಾಸ ಕಿಯೆ ಜಾ ರಹಾ ಹೈ. ಹಮಾರಾ ಪಹಲಾ ಲಕ್ಷ್ಯ ಯೇ ಹೋನಾ ಚಾಹಿಯೆ ಕಿ ದೇಶ ಕಿ ಜರೂರತ್ ಕೆ ಮುತಾಬಿಕ್ ರಬರ್ ಹಮ್ ಯಹೀ ಪೈದಾ ಕರ್ ಸಕೆ, ಹಮೇ ಆಯಾತ್ ಪರ್ ನಿರ್ಭರ್ ನ ರಹನಾ ಪಡೇ. ಮುಜೆ ಬತಾಯಾ ಗಯಾ ಹೈ ಕಿ ರಬರ್ ಬೋರ್ಡ್ ಪ್ರಧಾನ ಮಂತ್ರಿ ಕೌಶಲ್ ವಿಕಾಸ್ ಯೋಜನಾ ಕೆ ತಹತ್ ಯಹಾಂ ಅನೇಕ ಯುವಾಓಂ ಕೋ ಪ್ರಶಿಕ್ಷಣ ದೇ ರಹಾ ಹೈ. ಇಸ್ಕಾ ನಿಶ್ಚಿತ ಲಾಭ ರಬರ್ ಕೆ ಕಿಸಾನೋ ಕೋ ಔರ್ ಉದ್ಯೋಗೋ ಕೋ ಹೋನೆ ವಾಲಾ ಹೈ. ರಬ್ಬರ್ ಅನ್ನು ಕೂಡ ಹೆಚ್ಚು ಬೆಳಿಲಿಕ್ಕೆ ಈ ಒಂದು ವ್ಯವಸ್ಥೆಯನ್ನ ನಾವು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಮತ್ತು ನಮ್ಮ ಗುರಿ ಇದೆ. ದೇಶದ ಜರೂರತ್ ಏನಿದೆ, ಅವಶ್ಯಕತೆ ಏನಿದೆ ರಬ್ಬರ್ದು, ಅದನ್ನ ನಾವು ಇಲ್ಲಿಂದನೇ ಪೂರೈಸಬೇಕು. ನಾವು ಆಮದಿನ ಮೇಲೆ ನಾವು ನಿರ್ಭರಗೊಳ್ಳಬಾರದು ಅನ್ನುವಂಥದ್ದು ಇದೆ. ಇದರ ಜೊತೆಗೆ ಇವತ್ತು ನನಗೆ ತಿಳಿಸಿದ್ದಾರೆ, ರಬ್ಬರ್ ಬೋರ್ಡ್ ಮೂಲಕ ಪ್ರಧಾನಮಂತ್ರಿ ಕೌಶಲ್ಯ ಯೋಜನೆಯ ಮೂಲಕ ಇಲ್ಲಿನ ಅನೇಕ ರೈತರಿಗೆ ರಬ್ಬರ್ಗೆ ಸಂಬಂಧಿಸಿದಂತೆ ಒಂದು ಪ್ರಶಿಕ್ಷಣವನ್ನು, ಶಿಕ್ಷಣವನ್ನ ಕೊಟ್ಟಿದ್ದಾರೆ. ಸಾಥಿಯೋ, ಕಾಫಿಗೆ ಭಾಗತೋ ಕರ್ನಾಟಕ ಸಮೇತ ದಕ್ಷಿಣ ಭಾರತ ಕಿ ಶಾನ್ ಹೈ. ಸರ್ಕಾರ ಕಾ ಪ್ರಯಾಸ ಹೈ ಕಿ ಕಾಫಿ ಕಿ ವ್ಯಾಲ್ಯೂ ಚೈನ್ ಕೋ ಮಜಬೂತ್ ಕಿಯಾ ಜಾಯ್. ಇಸ್ಕೆ ಲಿಯೆ ಇಂಟಿಗ್ರೇಟೆಡ್ ಕಾಫಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಚಲಾಯಾ ಗಯಾ ಹೈ. ಇಸ್ ಪ್ರೋಗ್ರಾಮ್ ಕೆ ತಹತ್ ಬೀತೆ 2-3 ಸಾಲೋ ಮೇ ಕಾಫಿ ಕೆ ಉತ್ಪಾದನ್ ಸೇ ಲೇಕರ್ ಪ್ಯಾಕೇಜಿಂಗ್ ತಕ್ ಸೇ ಜುಡಿ ಪೂರಿ ವ್ಯವಸ್ಥಾ ಕೋ ವಿಶೇಷ ಸಹಯೋಗ ಔರ್ ಪ್ರೋತ್ಸಾಹನ್ ದಿಯಾ ಗಯಾ ಹೈ. ಛೋಟೆ ಉತ್ಪಾದಕೋ, ಸ್ವಯಂ ಸಹಾಯತಾ ಸಮೂಹೋ, ಸರ್ಕಾರಿ ಸಂಘೋ ಕೋ ಮಾರ್ಕೆಟಿಂಗ್ ಮೇ ಸಹಾಯತಾ ಉಪಲಬ್ಧ ಕರಾಯಿ ಜಾ ರಹಿ ಹೈ. ಕಾಫಿ ಕರ್ನಾಟಕದ ಒಂದು ಗೌರವ. ಸರ್ಕಾರದ ಪ್ರಯತ್ನ ಏನಿದೆ,
ಕಾಫಿಯ ಈ ಕಾಫಿಗೆ ಒಂದು ಮೌಲ್ಯವರ್ಧನೆಯನ್ನ ಮಾಡಿ ಇದನ್ನ ಬಲಗೊಳಿಸುವಂತಹ ವ್ಯವಸ್ಥೆಯನ್ನ ಇಂಟಿಗ್ರೇಟೆಡ್ ಕಾಫಿ ಡೆವಲಪ್ಮೆಂಟ್ ಪ್ರೋಗ್ರಾಂ ಮೂಲಕ ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಉತ್ಪಾದನೆಯಲ್ಲಿ ಪ್ಯಾಕಿಂಗ್ನಿಂದ ಹಿಡಿದುಕೊಂಡು ಎಲ್ಲ ವ್ಯವಸ್ಥೆಯನ್ನ ಬರುವ ಕಳೆದ 2-3 ವರ್ಷಗಳಿಂದ ಇದರಲ್ಲಿ ನಾವು ಇದಕ್ಕೆ ಸಾಕಷ್ಟು ಪ್ರೋತ್ಸಾಹವನ್ನು ಕೊಟ್ಟಿದ್ದೇವೆ. ಸಾಥಿಯೋ, ಹಾರ್ಟಿಕಲ್ಚರ್ಗೆ ಅಲಾವ ದಾಲ್ ತೇಲ್ ಆರ್ ಮೋಟೆ ಅನಾಜ ಉತ್ಪಾದನ ಮೇ ಭಿ ದಕ್ಷಿಣ ಭಾರತ ಕಾ ಹಿಸ್ಸಾ ಅಧಿಕ ಹೈ. ಭಾರತ ಮೇ ದಾಲ್ ಕೆ ಉತ್ಪಾದನ ಕೋ ಬಢಾವಾ ದೇನೆ ಕೆ ಲಿಯೆ ಬೀಜ ಹಬ್ ಬನಾಯೆ ಗಯೆ ಹೈ, ಜಿನ್ ಮೇ 30 ಸೆ ಅಧಿಕ ಸೆಂಟರ್ ಕರ್ನಾಟಕ, ಆಂಧ್ರ, ಕೇರಳ, ತಮಿಳುನಾಡು ಆರ್ ತೆಲಂಗಾಣ ಮೇ ಹೀ ಹೈ. ಇಸಿ ತರಹ ಮೋಟೆ ಅನಾಜ ಕೆ ಲಿಯೆ ಭಿ ದೇಶ ಮೇ ನಯೆ ಹಬ್ ಬನಾಯೆ ಗಯೆ ಹೈ, ಜಿಸ್ ಮೇ ಸೆ 10 ಸೌತ್ ಇಂಡಿಯಾ ಮೇ ಹೀ ಹೈ. ತೋಟಗಾರಿಕೆ ಜೊತೆಗೆ ಬೇಳೆಕಾಳುಗಳು, ತೈಲ ಬೀಜಗಳು ಮತ್ತು ದಪ್ಪು ಕಾಳುಗಳ ಒಂದು ಉತ್ಪಾದನೆಯಲ್ಲಿ ಕೂಡ ದಕ್ಷಿಣ ಭಾರತದ ಒಂದು ಮಹತ್ವದ ಒಂದು ಪಾತ್ರ ಇದೆ. ಇದರ ಜೊತೆಗೆ ನಾವು ಸುಮಾರು 30 ಹೆಚ್ಚು ಈ ಹಬ್ಗಳು ಕರ್ನಾಟಕದಲ್ಲಿ, ಆಂಧ್ರ, ಕೇರಳ, ತಮಿಳುನಾಡು, ತೆಲಂಗಾಣದಲ್ಲಿಯೇ ಇದ್ದಾವೆ. ಇದರ ಜೊತೆಗೆ ದೊಡ್ಡ ಬೀಜಗಳ ಒಂದು ಹಬ್ಬು 10 ಸೌತ್ ಇಂಡಿಯಾದಲ್ಲೇ ಇದ್ದಾವೆ. ಸಾಥಿಯೋ, ದಕ್ಷಿಣ ಭಾರತ ಕೆ ಫಿಶರೀಸ್ ಸೆಕ್ಟರ್ ಮೇ ಭಿ ಎಕ್ಸ್ಪೋರ್ಟ್ ಬಢಾನೆ ಕಿ ಬಹುತ್ ಸಂಭಾವನಾ ಹೈ. ಫಿಶರೀಸ್ ಸೆಕ್ಟರ್ ಕೋ ಮಜಬೂತ್ ಕರ್ನೆ ಕೆ ಲಿಯೆ ಸರ್ಕಾರ 3 ಸ್ತರೋ ಪರ್ ಕಾಮ ಕರ್ ರಹಿ ಹೈ. ಪಹಲಾ, ಗಾಂವೋ ಮೇ ಮಛಲಿ ಪಾಲನ್ ಕೋ ಬಢಾವಾ, ಮಛುವಾರೆ ಭಾಯಿ ಬಹನೋ ಕೋ ಆರ್ಥಿಕ ಮದತ್. ದೂಸರಾ, ಬ್ಲೂ ರಿವಾಲ್ಯೂಷನ್ ಸ್ಕೀಮ್ ಕೆ ತಹತ್ ನಾವೋ ಕಾ ಆಧುನೀಕರಣ. ಔರ್ ತೀಸರಾ, ಮಛಲಿ ಕೆ ವ್ಯಾಪಾರ ಔರ್ ಕಾರೋಬಾರ್ ಸೆ ಜುಡೆ ಆಧುನಿಕ ಇನ್ಫ್ರಾಸ್ಟ್ರಕ್ಚರ್ ಕಾ ನಿರ್ಮಾಣ. ದಕ್ಷಿಣ ಭಾರತದಲ್ಲಿ ಮೀನುಗಾರಿಕೆಯನ್ನು ಹೆಚ್ಚಳ ಮಾಡಲಿಕ್ಕೂ ಕೂಡ ಬಹಳ ದೊಡ್ಡದಾದಂಥ ಅವಕಾಶ ಇದೆ. ಆದ್ದರಿಂದ ಈ ಕ್ಷೇತ್ರದಲ್ಲಿ ಹೆಚ್ಚಳ ಮಾಡಲಿಕ್ಕೆ ನಾವು 3 ಸ್ತರದ ಒಂದು ಕೆಲಸಗಳನ್ನು ನಾವು ಕ್ರಮವನ್ನು ಕೈಗೊಳ್ತಾ ಇದ್ದೇವೆ. ಮೊದಲನೇದ್ದು ಹಳ್ಳಿಗಳಲ್ಲಿ, ನಮ್ಮ ಗ್ರಾಮಗಳಲ್ಲಿ ಅದಕ್ಕೆ ಹೆಚ್ಚು ಹೆಚ್ಚು ಆದ್ಯತೆಯನ್ನು ಕೊಡೋದು, ಅದನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡೋದು ಮತ್ತು ಅವರಿಗೆ ಆರ್ಥಿಕವಾದಂಥ ಒಂದು ಸಹಾಯವನ್ನು ಮಾಡೋದು. ಎರಡನೇದ್ದು ಬ್ಲೂ ರೆವಲ್ಯೂಷನ್ನ ಮೂಲಕ, ನೀಲಿ ಕ್ರಾಂತಿಯ ಮೂಲಕ ಅವರಿಗೆ ಹೊಸ ಆಧುನೀಕರಣವಾದಂಥ ಹೊಸ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಕೊಡುವಂಥದ್ದು. ಮೂರನೇದ್ದು ಅವರಿಗೆ ಆಧುನಿಕ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಕೊಡುವಂತಹ ಕೆಲಸವನ್ನ, ನಿರ್ಮಾಣ ಮಾಡುವಂತಹ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಭಾಯಿಯವರ ಬಹನೋ, ಮಛಲಿ ಪಾಲಕೋ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೆ ಜೋಡಾ ಜಾ ಚುಕಾ. ಮಛಲಿ ಪಾಲಕೋ ಕಿ ಸಹೂಲಿಯತ್ ಕೆ ಲಿಯೆ ಬಡಿ ನದಿಯೋ ಔರ್ ಸಮಂದರ್ ಮೇ ನಯೆ ಫಿಶಿಂಗ್ ಹಾರ್ಬರ್ ಬನಾಯೆ ಜಾ ರಹೆ. ಆಧುನಿಕ ಇನ್ಫ್ರಾಸ್ಟ್ರಕ್ಚರ್ ಕೆ ಲಿಯೆ 7,500 ಕರೋಡ್ ರೂಪಾಯಿ ಕಾ ವಿಶೇಷ ಫಂಡ್ ಭಿ ಬನಾಯಾ ಗಯಾ ಹೈ. ಮೀನುಗಾರರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೊಡುವಂತ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಮತ್ತು ಮೀನುಗಾರರಿಗೆ ಹೊಸ ರೀತಿಯಾದಂಥ ಒಂದು ಮೀನು ಬಂದರವನ್ನ ನಿರ್ಮಾಣ ಮಾಡುವಂತಹ ಕೆಲಸವನ್ನು ನಾವು ಮಾಡಲಿಕ್ಕೆ ಹೊರಟಿದ್ದೇವೆ. ಅದೇ ರೀತಿ ಆಧುನಿಕವಾದಂತಹ ಇನ್ಫ್ರಾಸ್ಟ್ರಕ್ಚರ್ ನ ಒಂದು ಮಾಡಲಿಕ್ಕೆ 7,000 ಕೋಟಿ ರೂಪಾಯಿಯ ಒಂದು ವಿಶೇಷವಾದಂತಹ ಫಂಡ್ ಅನ್ನ ನಾವು ಮಾಡಲಿಕ್ಕೆ ಹೊರಟಿದ್ದೇವೆ. ಸರ್ಕಾರ ದ್ವಾರ ನಾವೋಕೆ ಆಧುನೀಕರಣ ಕೆ ಲಿಯೆ ಬ್ಲೂ ರಿವಾಲ್ಯೂಷನ್ ಸ್ಕೀಮ್ ಕೆ ಲಿಯೆ ರಾಜ್ಯೋ ಕೋ 2500 ಕರೋಡ್ ರೂಪಾಯಿ ಸೆ ಅಧಿಕ ದಿಯೆ ಗಯೆ ಹೈ. ಡೀಪ್ ಸೀ ಫಿಶಿಂಗ್ ಕೆ ಲಿಯೆ ಮಛುವಾರೋ ಕಿ ನಾವೋ ಕಾ ಆಧುನೀಕರಣ ಕಿಯಾ ಜಾ ರಹಾ ಹೈ ಔರ್ ಇಸ್ರೋ ಕಿ ಮದದ್ ಸೆ ಮಛುವಾರೋ ಕಿ ಸುರಕ್ಷಾ ಕೆ ಲಿಯೆ
ನೇವಿಗೇಷನ್ ಡಿವೈಸ್ ನಾವೋ ಮೇಲೆ ಲಗಾಯೇ ಜಾ ರಹೆ ಹೈ ಆಜ್ ಯಹಾಂ ತಮಿಳುನಾಡು ಔರ್ ಕರ್ನಾಟಕ ಕೆ ಅನೇಕ ಕಿಸಾನೋ ಕೋ ಇಸ್ಕಾ ಲಾಭ ಲೇತೆ ಹುಯೆ ಆಪ್ನೆ ಅಭಿ ಅಭಿ ಮಂಚ್ ಪರ್ ದೇಖಾ ಹೈ ಸರ್ಕಾರದ ಮೂಲಕ ಇವತ್ತು ಹೊಸ ಬೋಟುಗಳ ಆಧುನೀಕರಣ ದೋಣಿಗಳ ಆಧುನೀಕರಣ ಮತ್ತು ಬ್ಲೂ ರೆಸೊಲ್ಯೂಷನ್ ನ ಮೂಲಕ ಈ ಎಲ್ಲ ಸಂಗತಿಗಳನ್ನು ಮಾಡಲಿಕ್ಕೆ ರಾಜ್ಯಗಳಿಗೆ 2,500 ಕೋಟಿ ರೂಪಾಯಿಯನ್ನ ಕೊಟ್ಟಿದ್ದೇವೆ. ಅದೇ ರೀತಿ ಆಳವಾದ ಸಮುದ್ರದಲ್ಲಿ ಮೀನುಗಾರಿಕೆಯನ್ನ ಮಾಡಲಿಕ್ಕೆ ಇವತ್ತು ಈ ಬೋಟ್ಗಳಲ್ಲಿ ಆಧುನೀಕರಣ ವ್ಯವಸ್ಥೆಯನ್ನು ಮಾಡಿದ್ದೇವೆ ಮತ್ತು ಮೀನುಗಾರರ ಸುರಕ್ಷೆಗಾಗಿ ಇಸ್ರೋದ ಸಹಾಯದಿಂದ ವಿಶೇಷವಾದಂತಹ ಉಪಕರಣವನ್ನ ಒಂದು ಡಿವೈಸ್ ಅನ್ನ ಅವರಿಗೆ ನಾವು ಮಾಡಿಕೊಟ್ಟಿದ್ದೇವೆ. ಇವತ್ತು ತಮಿಳುನಾಡು ಮತ್ತು ಕರ್ನಾಟಕದ ಅನೇಕ ಈ ಮೀನುಗಾರರಿಗೆ ಇಲ್ಲಿ ಇದರ ಲಾಭ ಸಿಕ್ಕಿರುವುದನ್ನ ತಾವು ನೋಡಿದ್ದೀರಿ. ಸಾಥಿಯೋ ಕರ್ನಾಟಕ ಸಹಿತ ಪೂರೆ ಭಾರತ ಮೇ ಜಲ ಸಂಕಟ ಕಿ ಸ್ಥಿತಿ ನಿಪಟನೆ ಕೆ ಲಿಯೆ ಸರ್ಕಾರ ನೇ ಜಲ್ ಜೀವನ್ ಮಿಷನ್ ಕೆ ತಹತ್ ಹರ್ ಘರ್ ಜಲ್ ಪಹುಂಚಾನೆ ಕಾ ಸಂಕಲ್ಪ ಲಿಯಾ ಹೈ. ಕುಛ್ ದಿನ ಪಹಲೆ ಇಸಿ ದಿಶಾ ಮೇ ಏಕ್ ಔರ್ ಅಭಿಯಾನ ಶುರು ಕಿಯಾ ಹೈ. ಇಸ್ ಅಭಿಯಾನ ಕಾ ನಾಮ ಹೈ ಅಟಲ್ ಭೂಜಲ್ ಯೋಜನಾ ಅಟಲ್ ಜಲ್. ಇಸ್ಕೆ ತಹತ್ ಕರ್ನಾಟಕ ಸಮೇತ ದೇಶ ಕೆ 7 ರಾಜ್ಯೋ ಮೇ ಭೂಜಲ್ ಯಾನಿ ಗ್ರೌಂಡ್ ವಾಟರ್ ಕೆ ಸ್ತರ್ ಕೋ ಉಪರ್ ಉಠಾನೆ ಕೆ ಲಿಯೆ ಕದಮ್ ಉಠಾಯೆ ಜಾ ರಹೆ ಹೈ. ಕರ್ನಾಟಕ ಸಹಿತವಾಗಿ ದೇಶದ ಅನೇಕ ಭಾಗಗಳಲ್ಲಿ ಇವತ್ತು ಜಲಸಂಕಟ ಇದೆ. ಈ ಜಲಸಂಕಟವನ್ನು ನಿರ್ವಹಣೆ ಮಾಡಲಿಕ್ಕೆ ಸರ್ಕಾರ ಒಂದು ಜಲ್ ಜೀವನ್ ಮಿಷನ್ ಅನ್ನುವಂಥ ಒಂದು ಯೋಜನೆಯನ್ನು ಜಾರಿಗೆಗೊಳಿಸಿ ಈ ಒಂದು ಸಂಕಟವನ್ನು ನಿರ್ವಹಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದೆ. ಕೆಲವೇ ದಿವಸಗಳ ಹಿಂದೆ ಅಟಲ್ ಭೂಜಲ್ ಯೋಜನೆ ಅನ್ನುವಂಥ ಒಂದು ಅಭಿಯಾನವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಇದಕ್ಕೆ ದೇಶದ 7 ರಾಜ್ಯಗಳಲ್ಲಿ ಗ್ರೌಂಡ್ ವಾಟರ್ ಏನಿದೆ ಅಂದರೆ ಭೂಮಿಯ ಒಳಗಡೆ ಇರುವ ನೀರು ಬೋರ್ ವಾಟರ್ ಏನಿದೆ ಇದರ ಸ್ತರವನ್ನು ಮೇಲೆತ್ತಲಿಕ್ಕೆ ಈ ಒಂದು ಯೋಜನೆಯನ್ನು ನಾವು ಮಾಡಿದ್ದೇವೆ. ಈ ನೀರನ್ನು ಮೇಲೆತ್ತುವಂಥ ಕೆಲಸವನ್ನು ಮಾಡ್ತೇವೆ. ಭಾಯಿಯರ್ ಬಹನೋ ಸರ್ಕಾರ ಕೆ ಪ್ರಯಾಸೋ ಕೆ ಬೀಚ್ ಆಜ್ ಮೇ ಕೃಷಿ ಕರ್ಮಣ ಅವಾರ್ಡ್ ಕೋ ಭಿ ವಿಸ್ತಾರ ದಿಯೆ ಜಾನೆ ಕಿ ಅವಶ್ಯಕತಾ ಮಹಸೂಸ್ ಕರ್ತಾ ಹೂಂ. ಮೇರಾ ಆಗ್ರಹ ಹೈ ಕಿ ಕೃಷಿ ಕರ್ಮಣ ಅವಾರ್ಡ್ ಮೇ ದೇಶ ಕಿ ಪೋಷಣ ಸುರಕ್ಷಾ ಕೋ ಧ್ಯಾನ್ ಮೇ ರಖತೆ ಹುಯೆ ಪೌಷ್ಟಿಕ ಅನಾಜ್ ನ್ಯೂಟ್ರಿ ಸೀರಿಯಲ್ಸ್ ಹಾರ್ಟಿಕಲ್ಚರ್ ಔರ್ ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಕೋ ಲೇಕರ್ ಭಿ ನೈ ಕ್ಯಾಟಗರಿ ಬನಾಯಿ ಜಾಯ್. ಇಸ್ಸೆ ಇನ್ ಕ್ಷೇತ್ರೋ ಮೇ ಬೆಹತರ್ ಕಾಮ್ ಕರ್ ರಹೆ ಲೋಗೋ ಔರ್ ರಾಜ್ಯೋ ಕೋ ಪ್ರೋತ್ಸಾಹನ್ ಮಿಲೇಗಾ. ನನಗೆ ಅನ್ನಿಸ್ತದೆ ಈ ಕೃಷಿ ಕರ್ಮಣ ಅವಾರ್ಡ್ ಅನ್ನ ಬೇರೆ ಈ ಕೃಷಿಗೆ ಸಂಬಂಧಿಸಿದಂತಹ ವಿಷಯಗಳಲ್ಲಿ ಬೇರೆ ಕ್ಷೇತ್ರಗಳಿಗೂ ಕೂಡ ವಿಸ್ತರಣೆ ಮಾಡಬೇಕು. ಅದರಲ್ಲಿ ಪ್ರಮುಖವಾಗಿ ಇವತ್ತು ಪೋಷಣ ಅಂದರೆ ನಮ್ಮ ಮಕ್ಕಳಿಗೆ ಪೋಷಣ ಆಗಬೇಕು, ಪೋಷಣ ಅಭಿಯಾನ ಅಂತ ಏನು ಪ್ರಾರಂಭ ಮಾಡಿದ್ದೇವೆ. ಈ ಪೋಷಣ ಅಭಿಯಾನದನ್ನು ಗಮನದಲ್ಲಿಟ್ಟುಕೊಂಡು ಪೌಷ್ಟಿಕ ಆಹಾರವನ್ನು ಉತ್ಪಾದನೆ ಮಾಡುವುದರಲ್ಲಿ ಅಂದರೆ ಅದಕ್ಕೆ ಇಂಗ್ಲಿಷ್ದಲ್ಲಿ ನ್ಯೂಟ್ರಿಷನಲ್ಸ್ ಅಂತ ಹೇಳ್ತಾರೆ ಮತ್ತು ಹಾರ್ಟಿಕಲ್ಚರಲ್ ಅಂದರೆ ತೋಟಗಾರಿಕೆ ಮತ್ತು ಸಾವಯವ ಕೃಷಿ ಆರ್ಗ್ಯಾನಿಕ್ ಅಗ್ರಿಕಲ್ಚರಲ್ ಈ ಕ್ಷೇತ್ರಗಳಲ್ಲಿ ಕೂಡ ಈ ಒಂದು ಕ್ಯಾಟಗರಿಯು ಕೂಡ ಈ ಪ್ರಶಸ್ತಿಯನ್ನು ವಿಸ್ತಾರ ಮಾಡಬೇಕು, ಇದರ ಲಾಭವನ್ನು ಪಡಿಬೇಕು ಅನ್ನುವಂಥದ್ದು. ಇದರಿಂದ ಅವರಿಗೂ ಕೂಡ ಪ್ರೋತ್ಸಾಹ ಸಿಗ್ತದೆ ಅನ್ನುವಂತಹ ಭಾವನೆ ನಂದು. ಭಾಯಿಯರ್ ಬಹನೋ ವರ್ಷ 2022 ಮೇ ಜಬ್ ಹಮಾರಾ ದೇಶ ಅಪ್ನಿ ಆಜಾದಿ ಕೆ 75 ಕಾ ವರ್ಷ ಕಾ ಪರ್ವ ಮನಾಯೇಗಾ ತಬ್ ಹಮಾರೇ ಸಂಕಲ್ಪೋ ಕಿ ಸಿದ್ಧಿ ಹೀ ಹಮಾರೇ ರಾಷ್ಟ್ರ ನಿರ್ಮಾತಾವೋ ಕೋ ಹಮಾರಿ ಸಚ್ಚಿ ಶ್ರದ್ಧಾಂಜಲಿ ಹೋಗಿ. ಆಜ್ ಹಮೇ ಯಹಾಂ ಸೆ ಕಿಸಾನೋ ಕಿ ಆಯ್ ದೋಗುನಿ ಕರ್ನೆ ಕೆ ಲಿಯೆ ನೈ ಊರ್ಜಾ ಲೇಕರ್ ನೈ ಪ್ರತಿಬದ್ಧತಾ ಲೇಕರ್ ಕೆ ಜಾನಾ ಹೈ. 2022 ಭಾರತ ಸ್ವತಂತ್ರಗೊಂಡು 75 ವರ್ಷ ಆಗಲಿದೆ.
ನಾವು ಏನು ಸಂಕಲ್ಪವನ್ನ ಮಾಡ್ತೀವಿ ಆ ಸಂಕಲ್ಪವನ್ನ ನಿಜವಾಗಿ ಸಿದ್ಧಗೊಳಿಸುವುದು, ಸಾಧಿಸುವುದೇ, ಅದನ್ನು ಅನುಷ್ಠಾನಗೊಳಿಸುವುದೇ ನಾವು ನಮ್ಮ ಹಿರಿಯರಿಗೆ ಸಲ್ಲಿಸುವಂತಹ ಶ್ರದ್ಧಾಂಜಲಿ. ಆದ್ದರಿಂದ ಇವತ್ತು ನಾವು ಕೃಷಿಕರು ಇವತ್ತು ನಮ್ಮ ಉತ್ಪಾದನೆಯನ್ನ ಎರಡು ಪಟ್ಟು ಮಾಡುವಂತಹ ಒಂದು ಸಂಕಲ್ಪವೊಂದೊಂದಿಗೆ ನಾವು ಇಲ್ಲಿ ಈ ಸಂಕಲ್ಪವನ್ನು ನಾವು ಇವತ್ತು ಇಲ್ಲಿ ತೆಗೆದುಕೊಂಡು ಹೋಗಬೇಕಾಗಿದೆ. ಮುಜೆ ಪೂರಾ ವಿಶ್ವಾಸ ಹೈ ಕಿ ಹಮಾರಾ ಹರ್ ಸಂಕಲ್ಪ ಜರೂರ್ ಸಿದ್ಧ ಹೋಗಾ. ಏಕ್ ಬಾರ್ ಫಿರ್ ಕೃಷಿ ಕರ್ಮಣ್ ಪುರಸ್ಕಾರ ವಿಜೇತ ಹರ್ ರಾಜ್ಯ ಹರ್ ಕಿಸಾನ್ ಸಾಥಿ ಕೋ ಮೇರಿ ತರಫ್ ಸೆ ಬಹುತ್ ಬಹುತ್ ಬಧಾಯಿ. ಆಪ್ ಸಭಿ ಕೋ ದೇಶ ಕೆ ಹರ್ ಕಿಸಾನ್ ಕೋ ನಯೆ ಸಾಲ್ ಔರ್ ಸಂಕ್ರಾಂತಿ ಕೆ ಲಿಯೆ ಭಿ ಹಾರ್ದಿಕ್ ಶುಭಕಾಮನಾಯೆ. ಬಹುತ್ ಬಹುತ್ ಧನ್ಯವಾದ. ನನಗೆ ಪೂರ್ತಿ ವಿಶ್ವಾಸ ಇದೆ ನಾವು ಎಲ್ಲ ಸಂಕಲ್ಪಗಳನ್ನ ನಾವು ಸಿದ್ಧಗೊಳಿಸೇಗೊಳಿಸ್ತೇವೆ, ಅನುಷ್ಠಾನಗೊಳಿಸೇಗೊಳಿಸ್ತೇವೆ ಅನ್ನುವಂಥ ವಿಶ್ವಾಸ ನನಗಿದೆ. ನಾನು ಮತ್ತೊಮ್ಮೆ ಕೃಷಿ ಕರ್ಮಣ ಪುರಸ್ಕಾರ ಪಡೆದವರಿಗೆ ಇವತ್ತು ಅವರಿಗೆ ಮತ್ತು ಎಲ್ಲ ಕೃಷಿಕರಿಗೆ ನಾನು ಇವತ್ತು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಮತ್ತು ಎಲ್ಲರಿಗೂ ನಾನು ಹೊಸ ವರ್ಷದ ಮತ್ತು ಸಂಕ್ರಾಂತಿಯ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಬಹಳಷ್ಟು ಧನ್ಯವಾದ. ಮೈ ಕಹುಂಗಾ ಜಯ ಜವಾನ್, ಆಪ್ ಕಹೆಂಗೆ ಜಯ ಕಿಸಾನ್. ಜಯ ಜವಾನ್ ಜಯ ಜವಾನ್ ಜಯ ಜವಾನ್ ಜಯ ಜವಾನ್. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಬಹುತ್ ಬಹುತ್ ಧನ್ಯವಾದ. ಪ್ರಧಾನಮಂತ್ರಿ ಕೃಷಿ ಸಮ್ಮಾನ ಯೋಜನೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ಳಿಕ್ಕೆ ಒಂದು ಟೋಲ್ ಫ್ರೀ ನಂಬರ್ ಇದೆ, ಆ ನಂಬರ್ ಅನ್ನು ನಾನು ಓದ್ತೇನೆ, ದಯವಿಟ್ಟು ನೋಟ್ ಮಾಡ್ಕೊಳ್ಬಹುದು. ನೋಟ್ ಮಾಡ್ಕೊಳ್ಳೋರು 1-5-5-2-6-1. ಇದುವರೆಗೂ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರಿಗೆ ನಾವೆಲ್ಲರೂ ಒಮ್ಮೆ ಜೋರಾಗಿ ಆ ತುಮಕೂರಿನ ಶಕ್ತಿಯನ್ನ ಪ್ರದರ್ಶನವನ್ನು ಮಾಡಿ ತುಮಕೂರು ಮತ್ತೊಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ. ಇದನ್ನ ಆಗು ಮಾಡಿಕೊಟ್ಟ ಸರ್ವರಿಗೂ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ.